ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂದರೆ, ವಾಸುದೇವ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ತೇಜು ಸ್ವಲ್ಪ ಮನೆಗೆ ಐಟಮ್ ತರೋದಿತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನೇನು ತರಬೇಕು ಅಂತ ಐಡಿಯಾ ಇಲ್ಲ, ಲಿಸ್ಟು ಮಾಡ್ಕೊಂಡಿಲ್ಲ ನಾನು. ಬನ್ನಿ, ಏನೇನು ತೊಗೋಣ, ಏನೇನು ತೊಗೋತೀನಿ ನೋಡೋಣ. ಯಾಕೆಂದರೆ ಅವರು ಎಲ್ಲನೂ ಜೋಡಿಸಿರ್ತಾರಲ್ವ, ಅವಾಗ ನೆನಪಾಗತ್ತೆ ಅಂಥೇಳಿ ನಾನು ಯಾವುದನ್ನು ಲಿಸ್ಟ್ ಮಾಡ್ಕೊಂಡು ಬಂದಿಲ್ಲ. ಏನೇನು ತೊಗೋತೀನಿ ತೋರಿಸ್ತೀನಿ ಬನ್ನಿ ನಿಮಗೂ. ಫ್ರೆಂಡ್ಸ್, ಈ ಅಂಕಲು ಎಮ್ ಎಲ್ ಎ ಊಟ ಹತ್ರ ಇರ್ತಾರೆ, ಗ್ರೌಂಡ್ ಹತ್ರ. ಎಮ್ ಎಲ್ ಎ ಗ್ರೌಂಡ್ ಹತ್ರ ಇರ್ತಾರೆ. ದಾಯಿಪುರಿ ಹೊಸರು ಬೇಕಾ? ಈ ಅಂಕಲ್ ಮಾಡೋ ಪಾನಿಪುರಿ ದಾಯಿಪುರಿ ತುಂಬಾ ಇಷ್ಟ ಆಗುತ್ತೆ ನನಗೆ. ನಾನು 10 ಇಯರ್ಸಿಂದ ನೋಡ್ತಾ ಇದ್ದೀನಿ. ಈ ಕಡೆ ಬಂದಾಗ ಎಮ್ ಎಲ್ ಎ ಕಡೆ ಹೋದಾಗ ಎಲ್ಲೋ ಒಂದೊಂದ್ಸರಿ ಮಿಸ್ ಮಾಡ್ತೀನಿ ಅಷ್ಟೇ, ಬಟ್ ಒಂದೊಂದ್ಸರಿ ಮಿಸ್ ಮಾಡಲ್ಲ. ದಾಯಿಪುರಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂಕಲು, ಸೊ ನಾನು ದಾಯಿಪುರಿ ತಿಂದೆ ಹೋಗೋದು ಎಮ್ ಎಲ್ ಎ ಕಡೆ ಬಂದಾಗ. ತಗಿ ಮಂಗನೆ ಪುಟೆ, ಏನೇನು ತಂದಿದ್ದೀವಿ ತಗಿಯ ನೋಡೋಣ. ಲಸಿ ಬೇಡ, ನಿಧಾನ. ಏ, ಎಣ್ಣೆ ಎಲ್ಲ ಇರ ಇದಾಗತ್ತೆ, ಕೊಡೋಲ್ಲ ಇಲ್ಲಿ. ಇದು ಅಷ್ಟೇ ಫಸ್ಟ್ ಇಡ್ಬೇಕು, ತಗೊಳ್ಳ ಪನ್ನೀರ್ ಆ್ಯಂಡ್ ಮೈ ಫೇವ್ರೆಟ್.
ಈ ಐಸ್ ಕ್ರೀಮ್ ತಗೊಂಬಂದಿದೀವಿ. ನಮ್ಮ ತೇಜು ಏನೇನೋ ಬೇರೆ ಎಲ್ಲ ತಗೊಂತಾ ಇದ್ದ. ಅದು ಹೇಳ್ಬೇಕು ಅಂದ್ರೆ ಒಂದು ಯಾವ್ದು ಇಷ್ಟೇಷ್ಟು ಇದೆ ಅದು, ಅದನ್ನ ನೀರುಳ್ಳಿಕ್ ಹಾಕಿದ್ರೆ ನೂಡಲ್ಸ್ ನೀರುಳ್ಳಿಕ್ ಹಾಕಿದ್ರೆ ಆಗುತ್ತಲ್ಲ, ಸೊ ಅದು ಇಷ್ಟೇಷ್ಟು ಇದೆ, 50 ರುಪೀಸು. ಅದ್ರ ಬದಲು ನೋಡಿ ಐಸ್ ಕ್ರೀಮು ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ, ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತು ಇದು 160 ರುಪೀಸ್ ಅಷ್ಟೇ, ಡ್ರೈ ಫ್ರೂಟ್ಸು ಎಲ್ಲರೂ ತಿನ್ಬೋದು. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಬಂದೆ, ಅವನು ತೊಗೊಂಡಿದ್ದು ನಾನು ಕ್ಯಾನ್ಸಲ್ ಮಾಡಿ ಈ ಐಸ್ ಕ್ರೀಮ್ ತೊಗೊಂಬಂದೆ. ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸ್ ಸಣ್ಣ ಪುಟ್ಟದ ಗೊತ್ತಲ್ಲ, ಸಕ್ಕರೆ, ಬೇಳೆ, ಬೆಲ್ಲ, ಉಪ್ಪು, ಅದೇನು ಬೇರೆ ಥರ ಉಪ್ಪು ಅಲ್ವಾ, ತೊಗರಿಬೇಳೆ. ನಮ್ಮ ಚೋಟಿಗೆ ಪೀಡಿಯೋಶೋರ್, ಪಾಪ ಪೀಡಿಯೋಶೋರ್ ಅಂತ ದಿನ ಕೇಳ್ತಿತ್ತು ನಮ್ಮ ಚೋಟು. ಮುಗ್ದೋಗಿ ಇದು ಚಾಕ್ಲೇಟ್ ಫ್ಲೇವರಾ ವನಿಲ್ಲಾ ಫ್ಲೇವರಾ? ಚಾಕ್ಲೇಟ್ ಫ್ಲೇವರ್ ತಂದುಬಿಟ್ಟಿದ್ದೀನಿ ನಾನು, ಮರ್ತ್ಬಿಟ್ಟು ಏನು ಮಾಡ್ತಾನೋ ನಮ್ಮ ಚೋಟು ಗೊತ್ತಿಲ್ಲ, ನೋಡಬೇಕು. ಮೊಳಕೆ ಹುಳಿಕಾಳು ತೊಗೊಂಬಂದೀನಿ ಸಾರು ಮಾಡೋಣ ಅಂತ. ಮೊಳಕೆ ಹುಳಿಕಾಳು ಕಂಡ್ರೆ ನಮ್ಮ ಮನೇಲಿ ಯಾರಿಗೂ ಆಗಲ್ಲ, ಬಟ್ ನಮ್ಮ ಪತಿ ಒಂದು ಟೈಮ್ ತಿಂತಾರೆ. ನನಗಂತೂ ತುಂಬಾ ಇಷ್ಟ ಮೊಳಕೆ ಹುಳಿಕಾಳು ಜೊತೆ ಬದನೆಕಾಯಿ ಮತ್ತು ಯಾವುದು ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆಕಾಳು ತೊಗೊಂಬಂದಿದ್ದೀನಿ, ಕಾಬುಲ್ ಕಡಲೆಕಾಳು ತೊಗೊಂಬಂದಿದ್ದೀನಿ. ಮತ್ತು ನಾನು ಬಂಜಾರಸ್ತು ರೋಸ್ ವಾಟರ್ ತೊಗೊಂಬಂದಿದ್ದೀನಿ. ಅವ್ರ ಅಂಗಡಿಲ ಎಲ್ಲ ಸಿಗುತ್ತೆ ನಮಗೆ, ವಸತಿ ಅಂಗಡಿಯಿಂದ ಸಿಗುತ್ತೆ ಎಲ್ಲ. ಉದ್ಗಡ್ಡಿ, ಸಾಂಬಾರ್ ಪೌಡರ್, ಮತ್ತು 50 ಗ್ರಾಮ್ಸ್ ಕಾಫಿ ಪೌಡರ್ ತೊಗೊಂಬಂದಿದ್ದೀನಿ, ಎರಡು ತೊಗೊಂಡ್ವಿ, ಮತ್ತು 2 ಕಪ್ ಫ್ರೀ. ಹಾಂ, 2 ಇನ್ನೊಂದು ಹೊಡೆದಾಕ್ಬಿಡು ನೀನು. ಚಿಯರ್ಸ್. ಇದು ಹೇಳದಲ್ಲ ಚೆನ್ನಾಗಿತ್ತು ಅಂತ, ಸೊ ಅದಕ್ಕೋಸ್ಕರ ಸರಿ 2 ತೊಗೊಂಬಂದಿದ್ದೀವಿ ನಾವು ಇದನ್ನ. ಇದು ಐಡಿ ಕಂಪನಿ ಇಟ್ಕೊಳಮ್ಮ, ಅದು ಇನ್ಸ್ಟಂಟ್ ಕಾಫಿ. ಮತ್ತೆ ಸಣ್ಣ ಪುಟ್ಟ ಐಟಮ್ ಕಪ್ ಆಗೈತೆ. ಕಾರ್ ಪುಡಿ, ಧನಿಯಾ ಪುಡಿ ಮಾಡ್ಕೊಂಡಿದ್ದೀನಿ. ಕಾರ್ ಪುಡಿ ನಾನು ಅಂಗಡಿ ಕಾರ್ ಪುಡಿನ ಯೂಸ್ ಮಾಡ್ತೀನಿ ಎಲ್ಲ ಅಡುಗೆಗೂ, ಸೊ ಅದಕ್ಕೆ ಟೇಸ್ಟ್ ಚೆನ್ನಾಗಿ. ಇದು ಟ್ರೈ ಮಾಡ್ಬೇಕಿದೆ. ಈ ಸೋಪ್ ಅಂತೂ ತುಂಬಾನೇ ಚೆನ್ನಾಗಿದೆ, ಈ ಸೋಪು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಚಾರ್ಕೋಲ್ದು ಮತ್ತೆ ಇನ್ನೊಂದು ಯಾವ್ದೋ ಬರುತ್ತಲ್ಲ ಚಾರ್ಕೋಲ್ದು, ಯಾವ ಕಲರ್ ಮಗನೆ ಫಸ್ಟ್ ತಂದಿದ್ದು ಬ್ಲಾಕ್ ಕಲರ್ ಯೂಸ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಇನ್ನೊಂದು ಬೇರೆ ಕಲರ್ದು ತಗೊಂಬಂದಿದೀವಿ, ನೋಡ ಹೇಗಿರುತ್ತೆ ಅಂತ, ತುಂಬಾ ಚೆನ್ನಾಗಿದೆ. ಮತ್ತೆ ಹೆಣ್ಕೋ ತಗೊಂಬಂದಿದೀನಿ. ನನಗೆ ಬೇರೆ ಎಲ್ಲ ಲಿಕ್ವಿಡ್ಕ್ಕಿಂತ ಹೆಣ್ಕೋ ತುಂಬ ಇಷ್ಟ ಆಯಿತು ನನಗೆ, ಯಾಕೆಂದರೆ ಬೇಗನೆ ವಾಶ್ ಆಗುತ್ತೆ, ಕ್ಲೀನ್ ಆಗುತ್ತೆ ಬಟ್ಟೆ. ಸೊ ಅದಕ್ಕೋಸ್ಕರ ಹೆಣ್ಕೋ ನನಗೆ ಇಷ್ಟ ಆಯಿತು. ಇದು 3ನೇ ಸರಿ ಹೆಣ್ಕೋ ತಂದಿರೋದು. ಸರ್ಫ್ ಎಕ್ಸೆಲ್ಲು, ಟೈಡು, ಏರಿಯಲ್ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ನೀವು ಯೂಸ್ ಮಾಡಿ ಇದನ್ನು. ಮತ್ತು ನಿಮ್ಮ ಜೆಲ್ಲು ಅಷ್ಟೇ, ಇಷ್ಟು ತೊಗೊಂಬಂದಿದ್ದೀವಿ. ಇಷ್ಟು ಐಟಮ್ ತರೋದಕ್ಕೆ 3,000 ಆಯಿತು. ಸೊ ಅದರ ಸ್ವಲ್ಪ ಸೇವ್ ಆಗಿದೆ ನಮಗೆ, 293 293 ಸೇವ್ ಆಗಿದೆ. ಓಕೆ ಫ್ರೆಂಡ್ಸ್, ಇಷ್ಟು ಶಾಪಿಂಗ್ನ ಮಾಡ್ಕೊಂಬಂದ್ವಿ. ಮನೆಗೆ ಬೇಕಾಗಿರೋ ಐಟಮ್ಸು ಇಷ್ಟು ಅವತ್ತು ಬ್ಯಾಲೆನ್ಸ್ ಇತ್ತು, ಅವತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬಂದಿದ್ದು. ಸಾಂಬಾರ್ ಪುಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದಿದ್ದು. ಓ ಸರಿ ಲಾಸ್ಟ್ ಟೈಮು ನಾವು ವಾಸುದೇವ ಅಂಗಡಿಗೆ ಹೋದಾಗ, ಈ ಸರಿ ಮನೆಗೆ ಬೇಕಾಗಿರೋ ಐಟಮ್ಸ್ನ ತೊಗೊಂಬರಕ್ಕೆ ಹೋಗಿದ್ದು ನಾವು. ಇಷ್ಟೆಲ್ಲ ತಂದ್ವಿ, ಈಗ ಇದನ್ನೆಲ್ಲ ಜೋಡಿಸ್ಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ನಾನು ಮಾರನೇ ದಿವಸ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಸಂಜೆ ಶರ್ಮಾ ಡಾಬಾಗೆ ಹೋಗ್ತಾ ಇದ್ದೀವಿ, ಅಲ್ಲಿ ರೋಟಿ ತಿನ್ನೋಣ ಅಂಥೇಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಶರ್ಮಾ ಡಾಬಾ ಎಲ್ಲಿದೆ ಅಂಥೇಳಿ. ಸೊ ಈ ಸರಿನೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ಈ ಶರ್ಮಾ ಡಾಬಾಗೆ ಹೋಗಬೇಕು ಅಂತ ಅನಿಸುತ್ತೆ. ಒಂದೊಂದು ಸರಿ ನಮಗೆ ಎಲ್ಲ ಮನೇಲಿ ಮಾಡಿರೋ ಐಟಮ್ಸ್ ಎಲ್ಲ ತಿಂದು ಬೇಜಾರಾಗಿದ್ದರೆ ನಾವು ಶರ್ಮಾ ಡಾಬಾಗೆ ಹೋಗ್ತೀವಿ, ಏಕೆಂದರೆ ರೋಟಿ ದಾಲ್ ಸಖತ್ತಾಗಿರುತ್ತೆ ಅವರ ಡಾಬಾದಲ್ಲಿ. ಮತ್ತು ಔಟ್ ಸೈಡ್ ಇರುತ್ತೆ, ನಾವು ಒಳಗಡೆ ಕೂತ್ಕೊಂಡು ಸುಮಾರು 4 ಸರಿ ತಿಂದಿದ್ವಿ, ಬಟ್ ಔಟ್ ಸೈಡೇ ನಾವು ಜಾಸ್ತಿ ತಿಂತಾ ಇರೋದು. ಈ ನಡುವೆ ಒಂಥರ ಚೆನ್ನಾಗಿರುತ್ತೆ ಔಟ್ ಸೈಡ್ ತಿಂತಾ ಇದ್ದರೆ. ನಾನೇನು ಆರ್ಡ್ರ್ ಮಾಡಿದೆ ಅಂದರೆ, ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ, ನಾನು ಪನ್ನೀರ್ ಅಲ್ವಾ ಚೋಟು, ಪನ್ನೀರ್ ಬಟರ್ ಮಸಾಲ, ಎಸ್ ಪನ್ನೀರ್ ಬಟರ್ ಮಸಾಲಾನ ತಿನ್ನಬೇಕು ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ನಮ್ಮ ತೇಜು ಮತ್ತು ನಮ್ಮ ಪತಿಯವರು ಯಾವಾಗಲೂ ಅವರು ದಾಳೆ ತೊಗೊಳೋದು. ಅವನು ಹೆಸರು ಬೇಳೆ ದಾಳು ಕೊಟ್ಟಿರಲಿಲ್ಲ, ತೊಗರಿಬೇಳೆ ದಾಳು ಕೊಟ್ಟಿದ್ದೆ, ಅದು ಕೂಡ ಚೆನ್ನಾಗಿತ್ತು. ನಾವು ಲಾಸ್ಟ್ ಟೈಮ್ ನಾನು ಹೋದಾಗ ವಿಡಿಯೋ ನಿಮಗೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹಳೇ ವಿವರ್ಸ್ ಆಗಿದ್ದರೆ ನೋಡಿರ್ತೀರಾ, ಹೊಸ ವಿವರ್ಸ್ ಆಗಿದ್ದರೆ ನೋಡಿರಲ್ಲ ಅಂದ್ಕೊತೀನಿ.
ನಾವು ಯಾವಾಗಲೂ ಹೋದಾಗೆಲ್ಲ ಚೆನ್ನಾಗಿರ್ತಿತ್ತು, ಬಟ್ ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಸುಮಾರಾಗಿತ್ತು ರೋಟಿ ಮತ್ತು ದಾಲು. ಈ ಸರಿ ಅಂತೂ ಸೂಪರಾಗಿತ್ತು ರೋಟಿ ಮತ್ತು ದಾಲು. ನಮ್ಮ ಚೋಟು ತಿಂತಾನೇ ಇರಲಿಲ್ಲ, ಆದರೆ ನಮ್ಮ ಚೋಟು ಈ ಸರಿ ಇಷ್ಟಪಟ್ಟು ತಿಂದ ಅಲ್ವಾ. ಚೋಟು ನಿಮ್ಗೆ ರೋಟಿ ಇಷ್ಟ ಆಯ್ತಾ? ಹೌದಾ, ಹೌದಾ, ಚೆನ್ನಾಗಿತ್ತಲ್ಲ. ನಾವು ಬಟರ್ ರೊಟ್ಟಿ ತಗೊಂಡ್ವಿ, ಅವರು ದಾಲ್ ತಗೊಂಡ್ರು ಬೆಳೆ ದಾಲು. ನೀರಿರು ಪಪ್ಪ ಪುಟ್ಟಿ ಕೆಳಗಡೆ ಹಾಕ್ತೀಯ, ಸರಿ ಕುತ್ಕೋ ಚೋಟಾರಿ. ನಮ್ಮ ಚೋಟು ಏನು ನಮ್ಮ ಥರ ಏನು ಒಂದು ರೋಟಿನೂ ಕೂಡ ತಿನ್ನಲ್ಲ ಅವನು. ಬಟ್ ಅವನಿಗೇನೋ ಒಂಥರ ಅತಿ ಆಸೆ, ಸ್ವಲ್ಪ ತಿನ್ನೋ ಥರನೇ ಆ್ಯಕ್ಟಿಂಗ್ ಮಾಡ್ತಾನೆ. ಬಟ್ ಅವನು ತಿನ್ನಲ್ಲ, ಹೆಂಗೆ ಅವನೇ ಇಲ್ಲೋ ಎಲ್ಲ ತಿಂದ್ಬಿಡ್ತಾನೆ ಅನ್ನೋ ಥರ ಆಡ್ತಾನೆ ನಮ್ಮ ಚೋಟು ಅಲ್ವಾ. ಚೋಟು ಅದೇನು ಅಲ್ಲಿರೋದು? ನೀನು ಹೇಳ್ದಲ್ಲ, ಏನು ಹೇಳ್ದೆ ಹೇಳು. ಪನ್ನೀರ್ ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ ಬಂತು, ಅದು ಕೂಡ ಚೆನ್ನಾಗಿತ್ತು. ಬಟ್ ನಾವು ರೋಟಿ ಮತ್ತು ದಾಲೆಲ್ಲ ತಿಂದಾದಮೇಲೆ ರೈಸ್ ಐಟಮ್ ತಿನ್ನೋಣ ಅಂತ ಅಂದ್ಕೊಂಡು ನಾನು ಮಶ್ರೂಮ್ ರೈಸ್ನ ನಾನು ತರಿಸ್ಕೊಂಡೆ. ಬಟ್ ಮಶ್ರೂಮ್ ರೈಸು ಒಂಚೂರು ನನಗೆ ಇಷ್ಟ ಆಗಲಿಲ್ಲ, ಸೊ ನಾನು ಅದಕ್ಕೆ ಸೂಪರ್ ಅಂತ ನಾನು ಹೇಳಲೇ ಇಲ್ಲ. ನೀವು ನೋಡ್ಬೋದು ನಾನು ರೋಟಿಗಷ್ಟೇ ಸೂಪರ್ ಅಂತ ಹೇಳಿರೋದು, ನಾನು ರೈಸ್ ಐಟಮ್ಗೆ ಸೂಪರ್ ಅಂತ ಹೇಳಲಿಲ್ಲ. ಸುಮಾರಾಗಿತ್ತು, ಬಟ್ ರೋಟಿ ಮತ್ತು ಪನ್ನೀರ್ ಮತ್ತು ದಾಲು ಸಖತ್ತಾಗಿತ್ತು ಫ್ರೆಂಡ್ಸ್. ಈ ಸರಿ ನೀವು ಆ ಕಡೆ ಇದ್ದರೆ ಅಥವಾ ನಮ್ಮ ಕಡೆ ಇದ್ದರೆ ನೀವು ಕೂಡ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನಮಗೆ ಎಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಖಾರ ಆಗೋಯಿತು, ಸೊ ನಾವು ಲಸ್ಸಿ ತರಿಸ್ಕೊಂಡ್ವಿ. ನಮ್ಮ ಚೋಟಿಗಂತೂ ತುಂಬಾ ಇಷ್ಟ ಲಸ್ಸಿ ಅಂದರೆ. ಹೌದಾ? ಹಾಂ, ನಮ್ಮ ಚೋ ನಮ್ಮ ತೇಜು ಕುಡಿಯಲ್ಲ ಲಸ್ಸಿ. ನಾನು ನನ್ನ ಮಗ ಮತ್ತು ನಮ್ಮ ಪತಿಯವ್ರ ಮೋಜನ್ನ ಲಸ್ಸಿನ ನಾವು ಕುಡಿದ್ವಿ. ಅಲ್ಲಿ ರೋಟಿ ಮಾಡ್ತಿದ್ದಾರಲ್ಲ ಆ ಹುಡುಗ, ನಾವು ಬರೋಕ್ಕೂ ಮುಂಚೆಯಿಂದನೂ ಫೋನ್ ಹಿಡ್ಕೊಂಡಿರೋದು ಮಾರಾಯ. ನಾವು ಬಂದರೂ ಬಿಡಲಿಲ್ಲ, ಫೋನ್ ಹಿಡ್ಕೊಂಡೇ ರೋಟಿ ಮಾಡಿಕೊಟ್ಟ ಎಲ್ಲರಿಗೂ. ಯಾರ ಹತ್ರ ಮಾತಾಡ್ತಿದ್ದೋ ಮಾರಾಯ ಗೊತ್ತಿಲ್ಲ, ಅವ್ನು ಫೋನೇ ಬಿಡಲಿಲ್ಲ. ಅವನು ಕಿ ಫ್ರೆಂಡ್ಸ್ ಅವ್ರು ಮಾಡೋದೆಲ್ಲ ನಾನು ನೋಡ್ತಾ ಇದ್ದೆ ಹೇಗೆ ಮಾಡ್ತಾರೆ ಅಂತ, ಏಕೆಂದರೆ ನಮ್ಗೆ ಅವ್ರ ಥರ ಮಾಡೋಕ್ಕೆ ಬರಲ್ಲ. ನಾವು ಚಪಾತಿ ಥರ ಅರಿತೀವಿ ಅಷ್ಟು, ಬಿಟ್ಟರೆ ಅವ್ರ ಥರ ಕೈಯಲ್ಲೇ ರೌಂಡಾಗಿ ಮಾಡೋಕ್ಕೆ ಬರಲ್ಲ ನಮಗೆ. ಸೊ ಅವ್ರು ಹೇಗೆ ಮಾಡ್ತಾರೆ ಅಂತ ನಾನು ನೋಡ್ತಾ ಇದ್ದೆ. ಫ್ರೆಂಡ್ಸ್ ನಮ್ಮದು ಅಲ್ಲಿ ಎಲ್ಲ ಆಯಿತು ತಿಂದಿದ್ದು, ಸೊ ನಾವು ಮನೆಗೆ ಹೊರಡ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ನಾಳೆ ನಿಮಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.